ಬೆಳಗು ವ್ಯವಸಾಯ ಸಹಕಾರಿ ಸಂಘ ಇದರ 2021-22ನೇ ಸಾಲಿನ ವಾರ್ಷಿಕ ಮಹಾಸಭೆ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಪಣಿಯೂರು ಸಹಕಾರಿ ಸಭಾಂಗಣದಲ್ಲಿ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನು ಬೆಳಗು ವ್ಯವಸಾಯ ಸಹಕಾರಿ ಸಂಘದ ಅಧ್ಯಕ್ಷ ಡಾಕ್ಟರ್ ದೇವಪ್ರಸಾದ್ ಶೆಟ್ಟಿ ವಹಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಬೆಳಗು ವ್ಯವಸಾಯ ಸಹಕಾರಿ ಸಂಘವು 2021-22ನೇ ಸಾಲಿನಲ್ಲಿ ಗಣನೀಯ ಅಭಿವೃದ್ಧಿ ಸಾಧಿಸಿದ್ದು ವಾರ್ಷಿಕ ವ್ಯವಹಾರ 200 ಕೋಟಿ ರೂಪಾಯಿ ದಾಟಿದೆ. ಕಳೆದ ವರ್ಷದಿಂದ 3 ಪಟ್ಟು ವ್ಯವಹಾರವನ್ನು ವೃದ್ಧಿಸಿ ಗ್ರಾಮೀಣ ಪ್ರದೇಶದಲ್ಲಿ ಸಂಘವು ಉನ್ನತ ಸಾಧನೆಯನ್ನ ಮಾಡಿದೆ ಎಂದು ಹೇಳಿದ್ರು. ಸಾಲದ ನಿಯಮಾವಳಿಯನ್ನು ಕೂಡ ಬದಲಾವಣೆ ಮಾಡಿದ್ದೇವೆ. ಮುಂಚೆ 10,000 ಸಾಲ ಕೊಡಬೇಕಾಗಿದ್ರೆ ನಾವು ಡಿಸಿಸಿ ಬ್ಯಾಂಕಿಗೆ ಅರ್ಜಿಯನ್ನು ಕಳಿಸಿ ನಂತರ ಸಾಲವನ್ನು ಕೊಡಬೇಕಿತ್ತು ನಾನು ಪ್ರಥಮ ಅಧ್ಯಕ್ಷನಾಗುವಾಗ. ಆದರೆ ಈಗ ನಾನು ನಿರ್ಣಯ ಮಾಡಿದ್ದೇನೆ 1 ಕೋಟಿ ವರೆಗಿನ ಸಾಲ ನಾವೇ ನಮ್ಮ ಗ್ರಾಹಕರಿಗೆ ನೀಡಬೇಕು ಎಂಬ ಯಾವುದೇ ಉದ್ಯಮ ಮಾಡಲಿ ಮನೆ ಕಟ್ಟಲಿ ಮದುವೆ ಮಾಡಲಿ ಅಥವಾ ಯುವಕರಿಗೆ ಉದ್ಯಮ ಸ್ಥಾಪನೆ ಮಾಡಲಿಕ್ಕೆ ಬೈಕ್ ತಗೊಳ್ಳಿಕ್ಕೆ ಕಾರ್ ತಗೊಳ್ಳಿಕ್ಕೆ ಬಸ್ ತಗೊಳ್ಳಿಕ್ಕೆ ಏನು ನೀವು ಈ ಗ್ರಾಮದ ಜನರು ಈ ಬ್ಯಾಂಕಿನ ಸದಸ್ಯರು ತಾವು ಮಾಡ್ತೀರಾ ಆ ಪ್ರಾಮಾಣಿಕತೆ ತಮ್ಮಲ್ಲಿ ಇದ್ದರೆ ತಾವು ನಾವು ಸಾಲವನ್ನು ಪಡ್ಕೊಳ್ತೇವೆ ಸಮಯಕ್ಕೆ ಸರಿಯಾಗಿ ಅದನ್ನು ಮರುಪಾವತಿ ಮಾಡ್ತೇವೆ ನಾವು ಉತ್ತಮ ಆಗಬೇಕು ಈ ಬ್ಯಾಂಕ್ ಶ್ರೇಷ್ಠತೆಯನ್ನು ಹೊಂದಬೇಕು ಎಂಬ ಭಾವನೆಯಿಂದ ನೀವು ಕೆಲಸ ಮಾಡಿದರೆ ನಿಮಗೆ ಸಾಲ ಕೊಡೋದ್ರಲ್ಲಿ ನಾವೇನು ಹಿಂದೇಟು ಹಾಕೋದಿಲ್ಲ ನಮ್ಮ ಬ್ಯಾಂಕ್ ನಮಗಾಗಿ ಇರುವಂತ ಬ್ಯಾಂಕ್ ಎಂಬ ಭಾವನೆಯಿಂದ ಕೇವಲ ಬ್ಯಾಂಕಿಂಗ್ ವ್ಯವಹಾರವನ್ನು ನಡೆಸುವುದೇ ನಮ್ಮ ಮುಖ್ಯ ಉದ್ದೇಶ ಅಲ್ಲ ಇಲ್ಲಿ ಸೇವಾ ಮನೋಭಾವನೆಯಿಂದ ಬ್ಯಾಂಕಿನ ಸರ್ವ ಸದಸ್ಯರ ಎಲ್ಲ ಸಂಕಷ್ಟಗಳಿಗೆ ನಾವಿದ್ದೇವೆ ಎಂಬುದರೊಂದಿಗೆ ನಿಮ್ಮ ಜೊತೆ ಜೊತೆ ಜೊತೆಯಾಗಿ ಸಾಗುವುದೇ ನಮ್ಮ ಮುಖ್ಯ ಉದ್ದೇಶ ಇಂದು ಬೆಳಪು ಸೇವಾ ಸಹಕಾರಿ ಸಂಘ ಅತ್ಯಂತ ಗ್ರಾಮೀಣ ಭಾಗದಲ್ಲಿ ಬಹಳ ಉತ್ತಮವಾಗಿ ಬೆಳವಣಿಗೆಯನ್ನು ಹೊಂದಿ ನಾವು ನಮ್ಮೆಲ್ಲ ಗ್ರಾಹಕರಿಗೆ ಸ್ವಂತ ನಮ್ಮ ಹಣದಲ್ಲಿ ಸಾಲವನ್ನು ನೀಡುವ ಮಟ್ಟಕ್ಕೆ ಬೆಳೆದಿದ್ದೇವೆ ಸಿಎ ಪರೀಕ್ಷೆಯಲ್ಲಿ ತೇರಕಡಿಯದ ಅಪೇಕ್ಷಾ ಶೆಟ್ಟಿ ಉತ್ತಮ ಅಂಕ ಗಳಿಸಿದ ಶ್ರಾವಣಿ ಆಚಾರ್ಯ ಪೂರ್ವಿಕಾ ಶೆಟ್ಟಿ ದಕ್ಷ ಶೆಟ್ಟಿಯವರನ್ನು ಸನ್ಮಾನಿಸಲಾಯಿತು ಎಲ್ಲೂರು ಉಚ್ಚಿಲ ಪಣಿಯೂರು ಶಾಲೆಗಳಲ್ಲಿ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರೋತ್ಸಾಹ ಧನ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಪಾಂಡು ಶೆಟ್ಟಿ ಪಾಂಡು ಶೇರಿಗಾರ್ ಗೋಪಾಲ ಅಮೀನ್ ಅಲಿಯಪ್ಪ ಸೈಮನ್ ಡಿಸೋಸಾ ಮೀನಾ ಪೂಜಾರ್ತಿ ಅನಿತಾ ವಿಮಲಾ ಅಂಜನ್ ಬಾಲಕೃಷ್ಣ ಆಚಾರ್ಯ ಶೋಭಾ ಬಿಭಟ್ ದಿಮಣಿ ಅರ್ಭಟ್ ಮತ್ತು ಕೇಂದ್ರ ಸಹಕಾರಿ ಬ್ಯಾಂಕ್ನ ಪ್ರತಿನಿಧಿ ಬಾಲಕೃಷ್ಣ ಭಟ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.